नमस्कार बंधुगळे, नानु डॉक्टर नारायण राव, कन्नड साहिति हव्यासी पत्रकर्ता। इवेल नान बरद पुस्तक कन्नडदल बरद पुस्तक इदू कूड नान बरद पुस्तक फास्ट आगि सेल आगता इदे। ओके, इदू कन्नडदल बरद इन्नोंदु पुस्तक वासियागद कायिलेगळिगे यशस्वी चिकित्से अंत। इदू इन्नोंदु विचित्र दांपत्य मत्तु विशिष्ट चिकित्से, इदु हळे तुंबा हळे पुस्तक इदु। ಆಮೇಲೆ ಇದು ಕೂಡ ಒಂದು ವಾಸಿಯಾಗದ ಕಾಯಿಲೆಗಳಿಗೆ ಯಶಸ್ವಿ ಚಿಕಿತ್ಸೆ ಭಾಗ ಎರಡು ಪುಸ್ತಕ. ಆಮೇಲೆ ಇದು ಹಿಂದಿಯಲ್ಲಿ ಪ್ರಕಟವಾದ ಒಂದು ಪುಸ್ತಕ, ಡಾಕ್ಟರ್ ಮಾಧವಿ ಭಂಡಾರಿ, ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನ ಪ್ರೊಫೆಸರ್ ಮತ್ತು ಹಿಂದಿ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರು ಅವರು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹಿಂದಿಗೆ. ಇದು ತುಂಬ ಫಾಸ್ಟ್ ಆಗಿ ಸೇಲ್ ಆಗ್ತಾ ಇದೆ. ಹೀಗೆ ನನಗೆ ಒಂದು ನ್ಯಾಷನಲ್ ರೆಪ್ಯುಟೇಷನ್ ಇದೆ, ನೇಷನ್ ವೈಡ್ ರೆಪ್ಯುಟೇಷನ್ ಇದೆ. ನಾನು ಕನ್ನಡದ ಒಬ್ಬ ಸಾಹಿತಿ, ಹವ್ಯಾಸಿ ಪತ್ರಕರ್ತ. ನನಗೆ ಎಂಕರೇಜ್ ಮಾಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ ಆಮೇಲೆ ನನಗೆ ಅದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ನೋಡ್ತಾ ಇರೋದು ಟಾನ್ಸಿಲೈಟಿಸ್. ಇದಕ್ಕೆ ಒಳ್ಳೆಯ ಹೋಮಿಯೋಪತಿ ಔಷಧಿ ಅಥವಾ ಟಾನ್ಸಿಲೈಟಿಸ್ ಪರ್ಮನೆಂಟ್ ಕ್ಯೂರ್ ಬೈ ಹೋಮಿಯೋ. ಓಕೆ, ಇದು ಇವತ್ತಿದ್ದು ಸಬ್ಜೆಕ್ಟ್, ನಾವು ಮಾತಾಡ್ತಾ ಇರುವ ಒಂದು ಸಬ್ಜೆಕ್ಟ್. ಇದು ನಾವು ನಾಲಿಗೆಯ ಮೂಲದಲ್ಲಿ ಎರಡೂ ಕಡೆ ಇಲ್ಲಿ ಎರಡೂ ಕಡೆ ಒಂದು ಸಾಮಾನ್ಯವಾಗಿ ಕಡಲೆಕಾಳಿನ ಗಾತ್ರದಷ್ಟು ದೊಡ್ಡ ಟಾನ್ಸಿಲ್ ಗ್ರಂಥಿ ಇರುತ್ತೆ. ಇದು ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡೂ ಇರುತ್ತೆ. ಕೆಲವರಿಗೆ ಒಂದೇ ಇರುತ್ತೆ, ಕೆಲವರಿಗೆ ಎರಡು ಇರುತ್ತೆ. ಟಾನ್ಸಿಲ್ ಅತ್ಯಂತ ಮಹತ್ವವಾದ ಒಂದು ಅವಯವ ಅಥವಾ ಭಾಗ ಅಥವಾ ಗ್ರಂಥಿ. ಇದು ನಮ್ಮ ಶರೀರಕ್ಕೆ ತುಂಬ ಅವಶ್ಯಕವಾಗಿದೆ. ಇದು ಇಮ್ಯುನಿಟಿ ಸಿಸ್ಟಮ್ಗೆ ಸಂಬಂಧಿಸಿದ ಒಂದು ಅವಯವ ಅಥವಾ ಗ್ರಂಥಿ ಅಂತ ಹೇಳ್ಬೋದು. ತುಂಬ ಮುಖ್ಯವಾದ ಭಾಗ. ಇದನ್ನು ನಾವು ಆಪರೇಷನ್ ತೆಗೆಯೋದು, ಆಪರೇಷನ್ನಿಂದ ರಿಮೂವ್ ಮಾಡೋದು ಒಳ್ಳೇದಲ್ಲ. ಯಾಕಂದರೆ ಇದು ನಾವು ಸೇವಿಸುವ ಆಹಾರ ಮತ್ತು ನೀರಿನಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ವೈರಸ್ ಇದ್ದರೆ ಅದನ್ನು ನಾವು ನುಂಗುವಂಥ ಸಮಯದಲ್ಲಿ ಅದನ್ನು ನಾಶ ಮಾಡಿ ಹಾಕುತ್ತೆ. ಆದ್ದರಿಂದ ಇದು ಇಮ್ಯೂನ್ ಸಿಸ್ಟಮ್ನಲ್ಲಿ ತುಂಬ ಉಪಯುಕ್ತವಾದ ಒಂದು ಭಾಗ. ಅದರಿಂದ ಆಪರೇಷನ್ ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದರೆ ಆವಾಗ ಆಪರೇಷನ್ನೇ ನಮಗೆ, ಆಪರೇಷನ್ ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಆವಾಗ ಬೇಕಾದರೆ ಆಪರೇಷನ್ ಮಾಡಬಹುದು. ಆದರೆ ಇದು ನಾವು ಸೇವಿಸುವ ಆಹಾರ ಮತ್ತು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಅದೇ ಜಾಗದಲ್ಲಿ ಅದೇ ಸಮಯದಲ್ಲಿ ಕೊಂದಾಕುತ್ತೆ, ನುಂಗುವ ಸಮಯದಲ್ಲಿ ಅದನ್ನು ಕೊಂದಾಕುತ್ತೆ. ಆದ್ದರಿಂದ ಇದು ಒಂದು ಅತ್ಯಂತ ಮುಖ್ಯವಾದ ಅವಯವ. ಲಿಂಫೋಸೈಟನ್ನು ಇದು ಉತ್ಪತ್ತಿ ಮಾಡುತ್ತೆ ಅಂತ ಕೂಡ ನಂಬಲಾಗಿದೆ. ಇದು ಸಾಮಾನ್ಯವಾಗಿ ಇಂಥ ತೊಂದರೆ ಇರುವವರು ಸಾಮಾನ್ಯವಾಗಿ ತಣ್ಣನೆಯ ಪದಾರ್ಥ, ಫ್ರಿಡ್ಜ್ನಲ್ಲಿಟ್ಟ ಯಾವುದೇ ವಸ್ತುವನ್ನು ತಿನ್ನಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು, ಆಮೇಲೆ ಪ್ಯಾಕ್ಡ್ ಫುಡ್ ಏನು ಬರುತ್ತೆ, ಬಿಂಗು ಕುರ್ಕುರೆ ಇಂಥದ್ದನ್ನು ಫಾಸ್ಟ್ ಫುಡ್ ತಿನ್ನಬಾರ್ದು, ಆಮೇಲೆ ಬರ್ಜರ್ ಇಂಥದ್ದನ್ನು ತಿನ್ನಬಾರ್ದು, ಆಮೇಲೆ ಬೇರೆ ಬೇರೆ ಮಾರಾಟಕ್ಕಿಟ್ಟ ಕರಿದ ಪದಾರ್ಥಗಳನ್ನು ಅಥವಾ ಹುರಿದ ಪದಾರ್ಥ ತಿಂಡಿ ತಿನಿಸುಗಳನ್ನು ತಿನ್ನಬಾರ್ದು ಅಂತ ಅವರಿಗೆ ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕೆಲವರಿಗೆ ಈ ಟಾನ್ಸಿಲ್ ಬಾವಿನಿಂದಾಗಿ ಕೆಲವರಿಗೆ ಕಿವಿ ನೋವು ಕೂಡ ಬರುತ್ತೆ. ಅದು ಟಾನ್ಸಿಲ್ ಬಾವಿನಿಂದಾಗಿ ಊದ್ಕೊಳ್ಳುತ್ತೆ ಮತ್ತು ಅದು ಕೆಂಪಾಗಿರುತ್ತೆ. ಸೊ ಅದರಲ್ಲಿ ಬಾವು ಇರುತ್ತೆ, ಗಂಟಲಲ್ಲಿ ನೋವಾಗುತ್ತೆ, ನುಂಗುವಾಗ ನಮಗೆ ತೊಂದರೆ ಆಗುತ್ತೆ. ಸೊ ಕೆಲವರಿಗೆ ಜ್ವರ ಕೂಡ ಸ್ಲೈಟಾಗಿ ಜ್ವರ ಕೂಡ ಬರ್ತಾ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ತುಂಬ ಅಪರೂಪದ, ತುಂಬ ಅಗತ್ಯಪೂರ್ಣವಾದ ಒಂದು ಗ್ರಂಥಿ ಅಂತ ಹೇಳ್ತೇವೆ. ಇದಕ್ಕೆ ನಮ್ಮ ಶರೀರದಲ್ಲಿ ಅತಿ ದೊಡ್ಡ ಒಂದು ಮುಖ್ಯ ಜವಾಬ್ದಾರಿ ಇದೆ. ಅದು ಆಹಾರದಲ್ಲಿರುವ ವೈರಸ್ ಮತ್ತು ಬ್ಯಾಕ್ಟೀರಿಯಾವನ್ನು ನುಂಗುವ ಸಮಯದಲ್ಲೇ ಕೊಂದಾಕಿಬಿಡುತ್ತೆ. ಆದ್ದರಿಂದ ಇದು ಅತ್ಯಂತ ಉಪಯುಕ್ತವಾದ ಒಂದು ಗ್ರಂಥಿ. ಇದನ್ನು ಆಪರೇಷನ್ ಮಾಡದೇ ಇರೋದು ಎಷ್ಟೋ ವಾಸಿ ಅಂತ ಹೇಳ್ತೇನೆ. ಪ್ರಾಥಮಿಕ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ.
ಪ್ರಾಥಮಿಕ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಅಂತ ಹೇಳ್ತೇನೆ. ಇದಕ್ಕೆ ನಾವು ಅಲೋಪತಿ ಆಂಟಿಬಯೋಟಿಕ್ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ ಕೂಡ ತಗೊಳ್ಬೋದು. ಅಲೋಪತಿ ಆಂಟಿಬಯೋಟಿಕ್ನಲ್ಲಿ ಸಿಪ್ರೋಫ್ಲಾಕ್ಸಾಸಿನ್, ಲಿವೋಫ್ಲಾಕ್ಸಾಸಿನ್, ಎರಿಥ್ರೋಮೈಸಿನ್, ಅಜಿಥ್ರೋಮೈಸಿನ್ ಇಂಥ ಔಷಧಿಯನ್ನು 250 mg ಕೊಡ್ಬೋದು. ಮಕ್ಕಳಿಗಾದರೆ, ದೊಡ್ಡವರಿಗಾದರೆ 500 mg ಕೊಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನಾವು ಹೋಮಿಯೋಪತಿಯಲ್ಲಿ ಇದಕ್ಕೆ ಪೈಟೋಲಕ್ಕ ತಗೋಬೇಕು, ಮರ್ಕ್ ಸಾಲ್ ಅನ್ನೋದನ್ನು ತಗೋಬೇಕು, ಬ್ಯಾರಿಟಾ ಕಾರ್ಬ್ ತಗೋಬೇಕು. ಎಡಗಡೆಯ ಟಾನ್ಸಿಲೈಟಿಸ್ ಆದರೆ ಅದಕ್ಕೆ ಲ್ಯಾಕೆಸಿಸ್, ಬಲಗಡೆದಾದರೆ ಅದಕ್ಕೆ ಲೈಕೋಪೋಡಿಯಂ ಅನ್ನೋ ಔಷಧಿಯನ್ನು ತಗೋಬೇಕು. ಸೊ ಇದು ಸಂಪೂರ್ಣ ವಾಸಿಯಾಗುವುದು ಒಂದು ಕಾಯಿಲೆ ಅಂತ ನಿಮ್ಗೆ ಹೇಳ್ತೇನೆ. ಆದರೆ ಇವರು ಸ್ವಲ್ಪ ಡಯಟ್ ಮಾಡಬೇಕು. ಕೋಲ್ಡ್ ಪದಾರ್ಥಗಳನ್ನು ಮತ್ತು ಪ್ಯಾಕೆಟ್ ಫುಡ್ಡನ್ನು, ಫಾಸ್ಟ್ ಫುಡ್ಡನ್ನು ಸೇವಿಸಬಾರ್ದು. ಸೊ ಅಂತ ಹೇಳ್ತಾ ಇದು 5 ರಿಂದ 15 ವರ್ಷ 20 ವರ್ಷದ ಜನರಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಅದರ ನಂತರ 20 ವಯಸ್ಸಿನ ನಂತರ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಇದನ್ನ ದಯವಿಟ್ಟು ಆಪರೇಷನ್ ಮಾಡುವ ಬದಲಾಗಿ ಹೋಮಿಯೋ ಮತ್ತು ಅಲೋಪತಿ ಒಂದು ಕೋಆರ್ಡಿನೇಷನ್, ಸಮನ್ವಯ ಚಿಕಿತ್ಸೆಯಿಂದ ವಾಸಿ ಮಾಡ್ಕೋಬಹುದು ಅಂತ ಹೇಳ್ತಾ ನಾನು ಈ ಸಣ್ಣ ಭಾಷಣ ಮುಗಿಸ್ತೇನೆ. ನಿಮ್ಗೆಲ್ರಿಗೂ ಶುಭವಾಗ್ಲಿ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ ನನಗೆ ಎಂಕರೇಜ್ ಮಾಡಿ. ಯಾಕೆ ಕನ್ನಡದಲ್ಲಿ ಇವತ್ತಿಗೆ ಹೋಮಿಯೋಪತಿ ಕುರಿತಾದ ವಿಡಿಯೋಗಳು ತುಂಬ ಕಡಿಮೆ ಇದ್ದಾವೆ. ಅದರಿಂದ ನನಗೆ ಕನ್ನಡಿಗರು ದಯವಿಟ್ಟು ಏನು ಕೊಡಿ, ದಯವಿಟ್ಟು ನನಗೆ ಒಂದು ಎಂಕರೇಜ್ಮೆಂಟ್ ಕೊಡಿ, ಧೈರ್ಯ ಕೊಡಿ, ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತೇನೆ. ನಿಮಗೆ ಯಾವುದೇ ರೀತಿಯ ಟಾನ್ಸಿಲೈಟಿಸ್ ತೊಂದರೆ ಇದ್ದರೆ ನನ್ನ ಸಂಪರ್ಕಿಸಿ. ಅದಕ್ಕೆ ನಂಬರ್ ನನ್ನ ಹೇಳ್ತೇನೆ, +91 934 22 55 080. ಇದು ಸಂಪೂರ್ಣ ವಾಸಿಯಾಗುವ ಕಾಯಿಲೆ. ಪದೇ ಪದೇ ಮಕ್ಕಳಲ್ಲಿ ಇದು ಕಾಣಿಸಿಕೊಳ್ತಾ ಇದ್ರೆ ಅವರಿಗೆ ಕಾಸ್ಟಿಕಮ್ ಅನ್ನೋ ಒಂದು ಮೆಡಿಸನ್ ಅನ್ನು ಡೈಲಿ ದಿನಕ್ಕೆ 200 mg ಅನ್ನೋ ಮೆಡಿಸನ್ ಅನ್ನು ಕೊಡ್ತಾ ಇದ್ರೆ ಇದು ಖಂಡಿತ ಗುಣ ಆಗುತ್ತೆ, ಅಥವಾ ಮುಂದೆ ಬರುವ ಒಂದು ಸಾಧ್ಯತೆಯನ್ನು ಇದು ಕಡಿಮೆಗೊಳಿಸುತ್ತೆ. ಪದೇ ಪದೇ ಅದು ರಿಪೀಟ್ ಆಗಲ್ಲ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ವಿನಂತಿ ಮಾಡ್ಕೊಳ್ತೇನೆ.